ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ಅತಂತ್ರ ಫಲಿತಾಂಶ ಗ್ಯಾರಂಟಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕೆ ಎಎಪಿ ರೆಡ್ಡಿ ಪಾರ್ಟಿ ಪಕ್ಷೇತರರು ಅಗತ್ಯವಾಗ್ತಾರ ಪಕ್ಷೇತರಾಗಿ ಗೆದ್ದವರು ಸಚಿವರಾಗೋ ಲೆಕ್ಕಾಚಾರದಲ್ಲಿ ಇದ್ದಾರ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಏನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ವೋಟಿಂಗ್ ಆಗುತ್ತೆ ಹೊಸ್ತಾಗಿ ಸರ್ಕಾರ ಬರುತ್ತೆ ಬಟ್ ಎಲ್ರಿಗೂ ಒಂದು ರೀತಿಯ ನಂಬಿಕೆ ಇದೆ ಅತಂತ್ರ ಸರ್ಕಾರ ಬರುತ್ತೆ ಜನ ಒಂದ್ ಪಕ್ಷಕ್ಕೆ ಮ್ಯಾಂಡೇಟ್ ಕೊಡಲ್ಲ ಅಂತ ಕುಮಾರಸ್ವಾಮಿ ಅವ್ರ ಕಿಂಗ್ ಮೇಕರ್ ಕುಮಾರಸ್ವಾಮಿ ಅವ್ರ ಕಿಂಗ್ ಮೇಕರ್ ಅಂತಿದ್ರೆ ಆದ್ರೆ ರಾಜ್ಯದಲ್ಲಿ ಹಲವು ಜನ ಪಕ್ಷೇತರರಾಗಿ ಸಚಿವರಾಗೋ ಕನಸನ್ನು ಕಾಣ್ತಾ ಇದ್ದಾರೆ ಜೊತೆಗೆ ಪಕ್ಷೇತರು ಸಹ ಒಂದಷ್ಟು ಕಡೆ ಪ್ರಬಲವಾಗಿ ಕ್ಷೇತ್ರದಲ್ಲಿ ಇದೀಗ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ನೋಡೋದೇ ಆದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಶಿವರಾಮೇಗೌಡರು ಮದ್ದೂರಲ್ಲಿ ಕಲ್ಲೂರು ಉದಯ್ಗೌಡ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಾಗ ಗೌರಿಬಿದನೂರಲ್ಲಿ ಗೌಡ ಕೆಂಪ್ರಾಜು ಅಂಡ್ ಬಾಗೇಪಲ್ಲಿ ವಿಚಾರಕ್ಕೆ ಬಂದಾಗ ಮಿಥುನ್ ರೆಡ್ಡಿ ಹೀಗೆ ಒಂದು ಒಂದಷ್ಟು ಜನ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಜನ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಗೆಲ್ತೀವಿ ಅಂತ ಆರ್ ಶಂಕರ್ ಕಳೆದ ಬಾರಿ ರಾಣೆಬೆನ್ನೂರಲ್ಲಿ ಕೆ ಪಿ ಪಾರ್ಟಿಯಿಂದ ಗೆದ್ದಿದ್ರು ಅನರ್ ಆದರು ನಂತರ ಎಮ್ ಎಲ್ ಸಿ ಆಗಿ ಒಂದಷ್ಟು ಜನ ಸಚಿವರಾಗಿ ಈಗ ಮತ್ತೆ ಅಲ್ಲಿ ರಾಣೆಬೆನ್ನೂರು ಕಂಟೆಸ್ಟ್ ಮಾಡಬೇಕು ಅಂತ ಕೂತಿದ್ದಾರೆ ಯಾಕೆ ಅಂತಂದ್ರೆ ಈ ಹಿಂದಿನ ಚುನಾವಣೆಗಳನ್ನ ನೋಡೋದಾದ್ರೆ ಪಕ್ಷೇತರ ಪಾರುಪತ್ಯವನ್ನು ಮೆರೆತಿದ್ರು ಎರಡು ಸಾವಿರದ ಎಂಟರಲ್ಲಿ ಪಕ್ಷೇತರಾಗಿ ಗೆದ್ದವರಿಗೆ ಬಹಳ ಡಿಮ್ಯಾಂಡ್ ಇತ್ತು ಕಳೆದ ಬಾರಿ ಪಕ್ಷೇತರವಾಗಿದ್ದಂಥ ನಾಗೇಶ್ ಮತ್ತೆ ಏನು ಶಂಕರ್ ಇವ್ರಿಗೊಂದಷ್ಟು ಡಿಮ್ಯಾಂಡ್ ಇತ್ತು ಎರಡ್ ಸಾವಿರದ ಹದಿನೈದು ಎಂಟರ ಚುನಾವಣೆ ಸಂದರ್ಭದಲ್ಲಿ ಗೂಳಿಹಟ್ಟಿ ಶೇಖರ್ ಸುಧಾಕರ್ ವರ್ತೂರ್ ಪ್ರಕಾಶ್ ಮಳವಳ್ಳಿ ನರೇಂದ್ರ ಸ್ವಾಮಿ ಸೇರಿದಂಗೆ ಇವರೆಲ್ಲ ಇಂಡಿಪೆಂಡೆಂಟ್ ಎಮ್ ಎಲ್ ಎಗಳು ಮಿನಿಸ್ಟರ್ ಆಗಿದ್ರು ಈ ಬಾರಿಯೂ ಅಂತ ಸನ್ನಿವೇಶ ಬರುತ್ತೆ ಯಾರೊಬ್ರು ಸಹ ನೂರ ಹದಿಮೂರು ನಂಬರ್ ಮ್ಯಾಜಿಕ್ ನಂಬರ್ನ ಬಹುಮತಕ್ಕೇನು ಬೇಕಿದೆ ಆ ನಂಬರ್ ಮುಟ್ಟಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಇದ್ದಾರೆ ನಾಗಮಂಗ್ಲ ಶಿವರಾಮೇಗೌಡ್ರು ಹೇಳ್ತಾರೆ ನಾನು ಎಮ್ ಎಲ್ ಎ ಆಗಕ್ಕಲ್ಲ ಶಿವ ಮಿನಿಸ್ಟರ್ ಆಗಕ್ಕೆ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಆ್ಯಂಡ್ ಗೌರಿಬಿದೂರ ಪುಟ್ಸ್ವಾಮಿ ಗೌಡ್ರು ನಾನು ಇಂಡಿಪೆಂಡೆಂಟ್ ಆಗಿ ಚುನಾವಣೆಯ ಗೆಲ್ತೀನಿ ನನಗೆ ಯಾವುದೇ ಪಾರ್ಟಿ ನೆರಳಬೇಡ ಅಂತ ನಿಂತಿದ್ದಾರೆ ಆ್ಯಂಡ್ ಮದ್ದೂರಿನ ಉದಯ್ ಗೌಡ ಎಸ್ ನಾನು ಎಮ್ ಎಲ್ ಎ ಆಗೇ ಆಗ್ತೀನಿ ಮದ್ದೂರಿಂದ ಪಾರ್ಟಿ ಹಂಗಿ ಯಾಕೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ ಮಿಥುನ್ ರೆಡ್ಡಿ ಬಾಗೇಪಲ್ಲಿ ಅವ್ರ ಲೆಕ್ಕಾಚಾರ ಕೂಡ ಅದೇ ಬೆನ್ನೂರಿನ ಶಂಕರ್ ಸೊ ಒಟ್ಟಾರಿಯಾಗಿ ಪಕ್ಷೇತರರು ಸಹ ಕುಮಾರಸ್ವಾಮಿ ಅಷ್ಟೇ ಕಿಂಗ್ ಮೇಕರ್ ಅಲ್ಲ ಉಳಿದವರು ಸಹ ನಾವು ಕಿಂಗ್ ಮೇಕರ್ ಆಗಲೇಬೇಕು ಅಂತ ಸಿಂಗಲ್ ಆಗಿ ಈಗ ರೆಡ್ಡಿ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ಕೊಪ್ಪಳದಲ್ಲಿ ಯಲಬುರ್ಗ ಕನಕಗಿರಿ ಸೇರಿದಂಗೆ ಒಂದಷ್ಟು ಆ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಲ್ಲೂ ಕೂಡ ಒಂದಷ್ಟು ಖಾತೆ ತೆರೆಯುವ ಲೆಕ್ಕಾಚಾರದಲ್ಲಿದ್ದಾರೆ ಯಾಕೆಂದರೆ ಬಿ ಎಸ್ ಆರ್ ಕಾಂಗ್ರೆಸ್ ನಾಲ್ಕು ಎಮ್ ಎಲ್ ಗೆದ್ದಿತು ಕೆ ಜೆ ಪಿ ಕೆ ಪಿ ಕೆ ಜೆ ಪಿ ಆರು ಸ್ಥಾನ ಗೆದ್ದಿದ್ರು ರಾಮುಲು ಥರ ನಾಲ್ಕು ಗೆಲ್ಲಿಲ್ಲ ಅಂದರೂ ಎರಡೋ ಮೂರೋ ಗೆದ್ದೆ ಗೆಲ್ತಾರೆ ಆ ಸನ್ನಿವೇಶ ಇದೆ ಸೊ ಒಟ್ಟಾರಿಯಾಗಿ ಕುಮಾರಸ್ವಾಮಿ ಅವರಷ್ಟೇ ಕಿಂಗ್ ಮೇಕರ್ ಅಲ್ಲ ನಾವು ಕಿಂಗ್ ಮೇಕರ್ ಆಗಬೇಕು ಅಂದು ಹಲವರ ಆಸೆ ಇದೆ ಸೊ ಈ ದಿಸೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶ ಅತಂತ್ರ ಆಗುತ್ತಾ ಇಲ್ಲ ಕಾಂಗ್ರೆಸ್ಗೋ ಬಿ ಜೆ ಡಿ ಎಸ್ಗೋ ಜನ ಮ್ಯಾಂಡೇಟ್ ಕೊಡ್ತಾರ ಪಕ್ಷೇತರರು ಎಲ್ಲೆಲ್ಲಿ ಗೆಲ್ಲಬಹುದು ಅಂತ ತಮ್ಗನ್ಸುತ್ತೆ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಯಾರು ಮುಖ್ಯಮಂತ್ರಿ ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ